ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, IAS ಹಾಗೂ KS ಗಳಂತಹ ಕಠಿಣ ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಶ್ನೆಗಳು ಸಾಮಾನ್ಯವಾಗಿರುವುದಿಲ್ಲ. ಅಂತಹ ಹಲವು ಪ್ರಶ್ನೆಗಳು ನಮ್ಮ ಮೆದುಳಿಗೆ ತುಂಬ ಕೆಲಸವನ್ನು ನೀಡುತ್ತದೆ. ಅಂಥದೇ ಪ್ರಶ್ನೆಯೊಂದಿಗೆ ಇಂದು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಯಾವುದು ಈ ಪ್ರಶ್ನೆ ಅಂತ ನೋಡೋಣ, ಬನ್ನಿ. ಸ್ನೇಹಿತರೆ, ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಒಬ್ಬ ಹುಡುಗ ಬಾಡಿಗೆ ಮನೆಯ 3 ಜನರ ಹತ್ರ ತಲಾ 25ರಂತೆ 75 ರೂಪಾಯಿಗಳನ್ನು ವಸೂಲಿ ಮಾಡಿ ತನ್ನ ಮಾಲೀಕನಿಗೆ ತಂದು ಕೊಡ್ತಾನೆ. ಅದರಲ್ಲಿ 70 ರೂಪಾಯಿಗಳನ್ನು ಮಾಲೀಕ ಇಟ್ಟುಕೊಂಡು 5 ರೂಪಾಯಿಗಳನ್ನು ಆ ಹುಡುಗನಿಗೆ ಟಿಪ್ಸಾಗಿ ಕೊಡ್ತಾನೆ. ಅದೇ ಹುಡುಗ ಮತ್ತೆ ವಾಪಸ್ಸು ಬಂದು ಆ 3 ಬಾಡಿಗೆ ವ್ಯಕ್ತಿಗಳಿಗೆ ತಲಾ 1 ರೂಪಾಯಿಯನ್ನು ಹಿಂತಿರುಗಿಸಿ ತಾನು 2 ರೂಪಾಯಿಗಳನ್ನು ತನ್ನ ಬಳಿ ಇಟ್ಟುಕೊಳ್ತಾನೆ. ಈಗ ಆ 3 ವ್ಯಕ್ತಿಗಳು ತಲಾ 24 ರೂಪಾಯಿ ನೀಡಿದಂತಾಗುತ್ತದೆ. ಅಂದರೆ ಒಟ್ಟು 72, ಜೊತೆಗೆ ಆ ಹುಡುಗನ ಹತ್ತಿರ 2 ರೂಪಾಯಿ ಇದೆ, ಒಟ್ಟು 74 ರೂಪಾಯಿ ಆಯಿತು. ಹಾಗಾದರೆ ಉಳಿದ 1 ರೂಪಾಯಿ ಏನಾಯಿತು? ಇದು IAS ನಲ್ಲಿ ಕೇಳಲಾದ ಪ್ರಶ್ನೆಯಾಗಿದೆ. ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ. 3 ಜನ ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ. ಓನರ್ನ ಮನೆಯಲ್ಲಿರುವ ಹುಡುಗ ಬಂದು ಒಬ್ಬೊಬ್ಬರ ಹತ್ರ 25 ರೂಪಾಯಿ ಅಂತೆ 3 ಜನರಿಂದ ಸೇರಿ 75 ರೂಪಾಯಿಯನ್ನು ಬಾಡಿಗೆಯನ್ನು ವಸೂಲಿ ಮಾಡಿ ಓನರ್ಗೆ ತಂದು ಕೊಡ್ತಾನೆ. ಓನರ್ 70 ರೂಪಾಯಿಗಳನ್ನು ಇಟ್ಕೊಂಡು 5 ರೂಪಾಯಿಯನ್ನು ಹುಡುಗನಿಗೆ ಟಿಪ್ಸಾಗಿ ಕೊಡ್ತಾನೆ. ಆ ಹುಡುಗ 5 ರೂಪಾಯಿಯಲ್ಲಿ 1 ರೂಪಾಯಿಯನ್ನು ಮತ್ತೆ ಅವರಿಗೆ ವಾಪಸ್ ಕೊಡ್ತಾನೆ. ಯಾರು 25 ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಮತ್ತೆ ವಾಪಸ್ ಕೊಡ್ತಾರೆ. ಅಲ್ಲಿಗೆ ಅವರು 24 ರೂಪಾಯಿ ಕೊಟ್ಟಂಗಾಗುತ್ತೆ. 3 ಜನ 24 ಅಂದರೆ 72 ರೂಪಾಯಿ ಆಗುತ್ತೆ. ಈ ಹುಡುಗನ ಹತ್ರ 2 ರೂಪಾಯಿ ಇರುತ್ತೆ, ಒಟ್ಟು 74 ಆಗುತ್ತೆ. ಹಾಗಾದರೆ 1 ರೂಪಾಯಿ ಏನಾಯಿತು? ಇದು IAS ನಲ್ಲಿ ಕೇಳಲಾದ ಪ್ರಶ್ನೆ. ತುಂಬ ಯೋಚನೆ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ. ಉತ್ತರ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಸ್ನೇಹಿತರನ್ನು ಕೂಡ ಕೇಳಿ, ಅಥವಾ ಈ ವಿಡಿಯೋನ ನಿಮ್ಮ ಬುದ್ಧಿವಂತ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇದಕ್ಕೆ ಉತ್ತರನ ತಿಳಿಸ್ಕೊಡ್ತೇನೆ. ಇದೇ ರೀತಿಯ ತಲೆಗೆ ಒಳಬಿಡುವ ಪ್ರಶ್ನೆಗಳಿಗಾಗಿ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.